ಪ್ರತಿ ವೇಳೆ ವಿಕ್ರಾಂತ್ ರೋಣ ಈಗ ಟ್ರೈಲರ್ ಲಾಂಚ್ ಆಗ್ತಾ ಇದೆ, ಸಿನಿಮಾ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ಸೊ ನೀವು ಸುದೀಪ್ ಅವರ ಆಪ್ತರು ಏನು ಹೇಳ್ತೀರಾ ಈಗ ಸಿನಿಮಾ ಈ ರೇಂಜ್ಗೆ ಕ್ರೇಜ್ ಇರೋದು? ಐ ಥಿಂಕ್ ಇಟ್ ಡಿಸರ್ವ್ಸ್ ಇಟ್ ಈ ಕ್ರೇಜು, ಯಾಕೆಂದರೆ ಇನ್ನೂ ಸುಮಾರು ವಿಚಾರಗಳಿದೆ ತಿಳ್ಕೊಳ್ಳೋಂಥದ್ದು ಆಡಿಯನ್ಸ್ಗೆ. ರಿವೀಲ್ ಆಗ್ತಾ ಹೋಗುತ್ತೆ, ಕೆಲವೇ ಒನ್ ಮಂತ್ ಮಾತ್ರ ಇದೆ ಆ್ಯಂಡ್ 4 days ಇದೆ ಟ್ರೈಲರ್ ಲಾಂಚ್ಗೆ. ನಾನು ಸುಮಾರು ವಿಷುವಲ್ಸ್ ನೋಡಿದ್ದೀನಿ ಆಲ್ಮೋಸ್ಟ್, ಆ್ಯಂಡ್ ಐ ಆಮ್ ರಿಯಲಿ ಬ್ಯಾಂಬೂಸಲ್ಡ್ ಅಂತ ಹೇಳ್ಬೋದು. ಅಂದರೆ ಯಪ್ಪ ಏನಪ್ಪ ಹಿಂಗೆ ಮಾಡಿದ್ದಾರೆ, ಈ ಥರ ಕ್ವಾಲಿಟೀಲಿ ಮಾಡಿದ್ದಾರೆ ಅಥವಾ ಈ ಥರದ ವಿಷುವಲ್ಸ್ ಇದೆ ಅನ್ನೋ ಥರ ಅನಿಸುತ್ತೆ. ಸೊ ಖಂಡಿತವಾಗ್ಲೂ ಆಡಿಯನ್ಸ್ಗೂ ಅದೇ ಥರದ ಒಂದು ಆವ್ ಫ್ಯಾಕ್ಟರ್ ಸಿಕ್ಕೇ ಸಿಗುತ್ತೆ. ತುಂಬ ಹೆಮ್ಮೆ ಆಗ್ತದೆ, ಯಾಕೆಂದರೆ ಕನ್ನಡ ಸಿನಿಮಾಗಳಿಗೆ ಮುಂಚಿಂದನೂ ಒಂದು ಮಾರುಕಟ್ಟೆ ತುಂಬ ಚೆನ್ನಾಗೇ ಇತ್ತು, ಒಳ್ಳೆ ಕ್ವಾಲಿಟಿ ಸಿನಿಮಾಗಳು ಮಾಡ್ತಾಯಿದ್ವಿ. ಬಟ್ ಅದರ ರೀಚು ಎಷ್ಟು ಮಟ್ಟಕ್ಕೆ ಆಗಬೇಕಾಗಿತ್ತು ಅದು ಆಗ್ತಿರಲಿಲ್ಲ ಅನ್ನೋದು ಎಲ್ಲೋ ಒಂದು ಫೀಲಿಂಗ್ ಎಲ್ರಿಗೂ ಇತ್ತು. ಇವತ್ತಿಗೆ ಆ ಫೀಲಿಂಗ್ ಇಲ್ಲ, ಎಲ್ರಿಗೂ ಸಾಕಷ್ಟು ಅವಕಾಶಗಳು ಸಿಗ್ತಾ ಇದೆ. ಅದರಲ್ಲಿ ವಿಕ್ರಾಂತ್ ರೋಣ ಕೂಡ ನಮ್ಮೆಲ್ಲರಿಗೂ ಮುಂದಿನ ದಾರಿನಲ್ಲಿ ಈಸಿ ಮಾಡಿಕೊಡುತ್ತೆ, ಯಾಕೆಂದರೆ ಈ ಥರ ದೊಡ್ಡ ದೊಡ್ಡ ಸಿನಿಮಾಗಳು ಬಂದು ತುಂಬ ಚೆನ್ನಾಗಿ ಯಶಸ್ಸು ಕಂಡಾಗ ನೆಕ್ಸ್ಟ್ ನಮ್ಗಳಿಗೂ ಕೂಡ ಅದೇ ರೀತಿಯಲ್ಲಿ ಒಂದು ಮಹತ್ವ ಸಿಗ್ತಾ ಹೋಗುತ್ತೆ. ಸೊ ಅದೇ ಖುಷಿ ವಿಚಾರ ವಿಕ್ರಾಂತ್ ರೋಣ ಬಗ್ಗೆ. ರಕ್ಕಮ್ಮ ಸಾಂಗ್ ಬಗ್ಗೆ ಹೇಳೋದಾದ್ರೆ, ಯಾಕಂದ್ರೆ ತುಂಬ ದೊಡ್ಡ ಹಿಟ್ ಇದೆ ಸಾಂಗ್, ಮತ್ತೆ ತುಂಬ ರೀಲ್ಸ್ ಸೋಷಿಯಲ್ ಮೀಡಿಯಾ ಅಂತೂ ಸಿಕ್ಕಾಪಟ್ಟೆ ಟ್ರೆಂಡ್ ಇದೆ. ಈ ಸಾಂಗ್ ಬಗ್ಗೆ ಹೇಳೋದಾದ್ರೆ ಎಲ್ಲೋದ್ರೂ ರಕ್ಕಮ್ಮ ಅನ್ನೋತರ ಆಗಿದೆ. ನಾನು ಕೂಡ ರೀಲ್ಸ್ ಮಾಡಿದೆ, ಯಾಕೆಂದರೆ ಒಬ್ಬ ಫ್ಯಾನ್ ಆಗಿ ಮಾಡಿದೆ, ಆಮೇಲೆ ಆ ಕ್ರೇಜ್ಗೋಸ್ಕರ ಮಾಡಿದೆ. ಆಮೇಲೆ ನಾನು ನೋಡ್ತಾ ಇದ್ದೀನಿ ಎವ್ರಿ ಡೇ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ತೆಗೆದ್ರೆ ಬರೀ ರಕ್ಕಮ್ಮ ರಕ್ಕಮ್ಮ ಅನ್ನೋ ಒಂದು ಸಾಂಗ್ ಮೇಲೆ ಹೋಗುತ್ತೆ. ಅಂದರೆ ಒಂದು ಹೈಟ್ಸ್ ಆಫ್ ಅಡಿಕ್ಷನ್ ಅಂತ ಹೇಳ್ಬೋದು ಆ ರೀತಿಯಲ್ಲಿ. ಇದನ್ನು ಮಾಡಿಲ್ಲ ಅಂದರೆ ಮೋಸ್ಟ್ಲಿ ನಾವು ಇವತ್ತಿನ ಜನ್ರೇಷನ್ಗೆ ಕ್ರೇಜ್ಗೆ ಮ್ಯಾಚ್ ಆಗ್ತಿಲ್ವೇನೋ ಅನ್ನೋ ಮಟ್ಟಕ್ಕೆ ವಿಕ್ರಾಂತ್ ರೋಣದ ಸಾಂಗು ರೀಚ್ ಆಗಿದೆ. ತುಂಬ ಖುಷಿಯ ವಿಚಾರ. ಆ್ಯಂಡ್ ರಜನೀಶ್ ಅವ್ರಿಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳೋಕೆ ಇಷ್ಟಪಡ್ತೀನಿ, ಹಾಗೆ ಅನೂಪ್ ಭಂಡಾರಿ ಅವ್ರಿಗೂ. ಆ್ಯಂಡ್ ಅಫ್ಕೋರ್ಸ್ ನನ್ನ ಫೇವ್ರೇಟ್ ಸುದೀಪ್ ಅಣ್ಣ ಹಾಗೂ ಜಾಕ್ಲಿನ್ ಫರ್ನಾಂಡಿಸ್ ಅವರು ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ, ಹಾಗಾಗಿ ಇಷ್ಟೊಂದು ರೀಲ್ಸ್ಗಳಾಗೋಕ್ಕೆ ಅಥವಾ ಒಂದು ವೈರಲ್ ಆಗೋಕ್ಕೆ ಕಾರಣ ಆಗಿದೆ. ಆ ವೈರಲ್ ಆಗಿರೋದ್ರಲ್ಲಿ ನಾನು ಕೂಡ ಒಬ್ಬ ಭಾಗಿಯಾಗಿ ಮಾಡಿರೋದಕ್ಕೆ ನನಗೂ ಕೂಡ ತುಂಬ ಖುಷಿ ಇದೆ. ಆಫ್ಟರ್ ಎಲ್ಲೋ ಬೋರ್ಡ್ ಆದಮೇಲೆ ನಿಮ್ಮ ಸಿನಿಮಾ ನೆಕ್ಸ್ಟ್ ಯಾವ್ದು ಎಕ್ಸ್ಪೆಕ್ಟ್ ಮಾಡ್ಬೋದು, ಯಾವ್ದು ಮಾಡ್ತಾ ಇದ್ದೀರಾ? ಆದಷ್ಟು ಬೇಗ ಅನೌನ್ಸ್ ಮಾಡ್ತಿದ್ದೀನಿ. ಬಿಗ್ ಸರ್ಪ್ರೈಸ್ ಇರುತ್ತೆ, ಎಲ್ಲರೂ ಬಿಗ್ ಸರ್ಪ್ರೈಸು ಬಿಗ್ ನ್ಯೂಸ್ ಅಂತಲೇ ಹೇಳ್ತಿರ್ತಾರೆ. ಅಫ್ಕೋರ್ಸ್ ಎಲ್ರಿಗೂ ಅವರವರ ಸಿನಿಮಾ ಅವರವ್ರಿಗೆ ಬಿಗ್ ಅಂತಲೇ ಹೇಳಬೇಕು. ಸೊ ನನ್ನ ಪಾಲಿಗೆ ಅದೊಂದು ಒಂದು ತುಂಬ ಒಳ್ಳೆ ಇಂಪಾರ್ಟೆಂಟ್ ಸಿನಿಮಾ ಆಗಿರುತ್ತೆ, ಆದಷ್ಟು ಬೇಗ ಅನೌನ್ಸ್ ಮಾಡ್ತೀನಿ. ತುಂಬ ಒಳ್ಳೆ ಬ್ಯಾನರಿಂದ ಸಿನಿಮಾ ಬರುತ್ತೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.